ಸಿಟಿ ರವಿಯವರ ರಾಜಕೀಯ ನಿವೃತ್ತಿ ಹೊಂದಬೇಕು ಎಂದು ಜಿಲ್ಲಾ ಆಮ್ ಆದ್ಮಿ ಪಾರ್ಟಿಯಿಂದ ಒತ್ತಾಯ. ರಾಜೇಂದ್ರ ಚಿಕ್ಕಮಗಳೂರು ಹಿರೇಗೌಡರು ಮತ್ತೆ ಕಡೂರು ರಾಜೇಶ್ವರಿ ಇನ್ನು ಎರಡು ಕ್ಷೇತ್ರಗಳು ಖಾಲಿ ಇದ್ದು ಇನ್ನೆರಡು ದಿವಸದಲ್ಲಿ ಅದನ್ನು ಅನೌನ್ಸ್ ಮಾಡ್ತೀನಿ. ಮೊದಲನೇ ಪಾಯಿಂಟು. ಎರಡನೇದು, ನಾನು ಈ ಚುನಾವಣಾ ರಾಜಕಾರಣದಲ್ಲಿ ವಿಚಾರವಾಗಿ ಮಾತಾಡಬೇಕು ಅಂದರೆ ನಮ್ಮ ಶಾಸಕರಾದಂಥ ಸಿ ಟಿ ರವಿಯವರು ರಾಜಕೀಯ ನಿವೃತ್ತಿ ಹೊಂದಬೇಕು ಅಂತೇಳಿ ನಾವು ಇಲ್ಲಿ ಆಗ್ರಹ ಮಾಡ್ತಿದ್ದೀವಿ. ಯಾಕೆ ಆಗ್ರಹ ಮಾಡ್ತಾಯಿದ್ದೀವಿ ಅಂತಂದರೆ ಅವರು ಅಭಿವೃದ್ಧಿ ಕಾರ್ಯ ಮತ್ತು ನನ್ನ ವೈಯಕ್ತಿಕ ವರ್ಚಸ್ಸಿನಿಂದ ನಮ್ಮ ಜನ ನನಗೆ ವೋಟ್ ಹಾಕ್ತಾರೆ ಅಂತ ಏನಾದ್ರು ಹೇಳದಿದ್ದಿದೆ. ಯಾಕೆ ಈ ರೀತಿ ಅಮಿಷ ಒಡ್ಡಿ ಜನಗಳಿಗೆ ಸೀರೆ ಸೀರೆ ಬೇಳೆ ಅಕ್ಕಿ ಬೆಲ್ಲ ಎಲ್ಲ ಕೊಟ್ಟು ಜನಗಳಿಗೆ ಅಮಿಷ ಒಡ್ಡಿ ಪ್ರತಿಯೊಂದು ಹಳ್ಳಿದೂ ಎಲ್ಲ ರೀತಿಯಲ್ಲೂ ಹಂಚುತ್ತಾ ಇದ್ದಾರೆ. ಇದು ಖಂಡಿತವಾಗಲೂ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ. ಚುನಾವಣಾ ಆಯೋಗ ಇದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕು ಅಂತೇಳಿ ನಾನು ಈ ಸಭೆ ಮುಖಾಂತರ ಕೇಳ್ಕೊತಾಯಿನಿ. ಅವ್ರು ನಿಜವಾಗ್ಲೂ ಸ್ವಾಭಿಮಾನ ಮತ್ತು ನೈತಿಕತೆ ಇದ್ದರೆ ದಯವಿಟ್ಟು ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಹೊಂದಬೇಕು ಅಂತೇಳಿ ಈ ಮೂಲಕ ನಮ್ಮ ಚಿಕ್ಕಮಗಳೂರು ಜನತೆಯ ಪರವಾಗಿ ಅವರಿಗೆ ಹೇಳಕ್ ಇಷ್ಟಪಡ್ತೀನಿ. ಆಮ್ ಆದ್ಮಿ ಪಕ್ಷದ ನಿಯೋಜಿತ ಅಭ್ಯರ್ಥಿಯಾದ ಎಂಪಿ ಈರೇಗೌಡರು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಮ್ಮ ಪಕ್ಷವು ರಾಷ್ಟ್ರೀಯ ಪಕ್ಷವಾಗಿ ಘೋಷಣೆಯಾಗಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು. ನಮಗೆ ಈ ಆಮ್ ಆದ್ಮಿ ಪಾರ್ಟಿ ರಾಷ್ಟ್ರೀಯ ಪಕ್ಷವಾಗಿ ಅಂದ್ಕೊಂಡು ಈಗಾಗಲೇ 10.5 ವರ್ಷ ಆಯಿತು. ಇವತ್ತು ನಿನ್ನೆ ರಾಷ್ಟ್ರೀಯ ಪಕ್ಷವಾಗಿ ಈಗಾಗಲೇ ಘೋಷಣೆ ಆಗಿದೆ. ಈ ರಾಷ್ಟ್ರೀಯ ಪಕ್ಷಕ್ಕೆ ಬೆಳವಣಿಗೆಗೆ ಪ್ರಮುಖ ಕಾರಣ ಆಗಿರ್ತಕ್ಕಂಥ ಕೇಜ್ರಿವಾಲ್ ಅವರಿಗೆ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇಲ್ಲಿ ನಮ್ಮ ದೆಹಲಿ ಮತ್ತು ದೆಹಲಿಯಲ್ಲಿ ಎರಡು ಬಾರಿ ಮತ್ತು ಪಂಜಾಬ್ನ ರಾಜ್ಯದಲ್ಲಿ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಈ ಪಕ್ಷವು ಮುಂದಿನ ದಿನಗಳಲ್ಲಿ ದೇಶದ ಎಲ್ಲ ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬರುವುದು ಸತಸಿದ್ಧ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷವು ದೇಶಾದ್ಯಂತ ಸ್ಪರ್ಧಿಸಿ ಭಾರಿ ಬಹುಮತದೊಂದಿಗೆ ದೇಶದ ಕೇಜ್ರಿವಾಲ್ ಅವರು ದೇಶದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ದೇಶವನ್ನು ಮುನ್ನಡೆಸುವುದು ನಮ್ಮ ಈ ಪಕ್ಷದ ಹಾಗೂ ದೇಶದ ಜನರ ಸಾಹಿತ್ಯ ಆಗಿದೆ. ಅದೇ ರೀತಿಯಾಗಿ ಈ ಕರ್ನಾಟಕ ರಾಜ್ಯದಲ್ಲಿ 224 ಕ್ಷೇತ್ರಗಳಲ್ಲೂ ಸಹ ಈ ಬಾರಿ ಚುನಾವಣೆಯನ್ನು ಸ್ಪರ್ಧಿಸಿ ಬಹುಮತವನ್ನು ಪಡೆದು ದೆಹಲಿ ಮತ್ತು ಪಂಜಾಬ್ ರಾಜ್ಯದ ರೀತಿಯಲ್ಲಿ ಆಡಳಿತವನ್ನು ನಡೆಸತಕ್ಕಂಥದ್ದು, ಕರ್ನಾಟಕದಲ್ಲಿ ಈ ಆಡಳಿತವನ್ನು ನಡೆಸ್ತಕ್ಕಂಥದ್ದು, ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ನಮ್ಮ ಪಕ್ಷದ ಮುಂದಿನ ಗುರಿಯಾಗಿರ್ತದೆ. ಈ ಬಾರಿ ವಿಧಾನಸಭಾ ಕ್ಷೇತ್ರಕ್ಕೆ ಎಂ ಪಿ ಹಿರೇಗೌಡನಾದ ನನ್ನನ್ನು ಈ ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ. ಚಿಕ್ಕಮಗಳೂರು ಕ್ಷೇತ್ರದ ಮತದಾರರು ನನ್ನನ್ನು ಆಯ್ಕೆ ಮಾಡಿದ್ದಲ್ಲಿ ದೆಹಲಿಯ ಶಿಕ್ಷಣ ಕ್ರಾಂತಿ ಹಾಗೂ ಅಭಿವೃದ್ಧಿ ಪರ ಆಡಳಿತವನ್ನು ಚಿಕ್ಕಮಗಳೂರಿನಲ್ಲಿ ಸಹ ಅಳವಡಿಸಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಯತ್ನವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆಯೇ ಈ ಕ್ಷೇತ್ರದ ಈ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ 30 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿ ಸಹಿ ಎನಿಸಿಕೊಂಡಿದ್ದೀರಿ. ಈಗ ನಿವೃತ್ತಿಯನ್ನು ಹೊಂದಿದ ನಂತರ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ಪ್ರತಿನಿಧಿಯಾಗಿ ಜನರ ಹತ್ತಿರ ಪ್ರಶಂಸೆಯನ್ನುಗೊಳಿಸತಕ್ಕಂಥದ್ದು ನನ್ನ ಮುಂದಿನ ಗುರಿಯಾಗಿರ್ತದೆ. ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಎಂಎಸ್ ಹೇಮಂತ್ ಕುಮಾರ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಸುಂದರೇಗೌಡ, ಮೈನಾರಿಟಿ ಸೆಲ್ ಅಧ್ಯಕ್ಷರಾದ ಸೈಯಂ ಜಮೀಲ್ ಅಹಮದ್, ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷರಾದ ನಾಸಿರಾ ಬೇಗಂ ಮುಂತಾದವರು ಉಪಸ್ಥಿತರಿದ್ದರು.